ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ನಾವು ಭಾಗ 1, 2 ಮತ್ತು 3 ಶಿವನ 19 ಅವತಾರದಲ್ಲಿ 12 ಅವತಾರಗಳ ಬಗ್ಗೆ ಹೇಳಿದ್ದೇವೆ. ಈಗ ಮುಂದುವರಿದ ಭಾಗವಾಗಿ ಇನ್ನೂ 4 ಅವತಾರಗಳ ಬಗ್ಗೆ ಹೇಳಲಿದ್ದೇವೆ. ಹಾಗಾದರೆ ಶಿವ ತಾಳಿದ ಆ ಅವತಾರಗಳು ಯಾವುದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. 13ನೆಯ ಅವತಾರ ಅವಧೂತ ಅವತಾರ. ಇಂದ್ರನ ಅಹಂಕಾರವನ್ನು ನಾಶ ಮಾಡಲು ಶಿವ ಈ ಅವತಾರವನ್ನು ಎತ್ತಿದರು. ಇಂದ್ರ ಉಳಿದ ದೇವತೆಗಳೊಂದಿಗೆ ಸೇರಿ ಮಹಾದೇವನ ದರ್ಶನಕ್ಕಾಗಿ ಕೈಲಾಸ ಪರ್ವತಕ್ಕೆ ತೆರಳುತ್ತಿದ್ದರು. ಆಗ ಇಂದ್ರನನ್ನು ಪರೀಕ್ಷಿಸಲು ಮಹಾದೇವ ಅವಧೂತನ ರೂಪದಲ್ಲಿ ಬಂದು, ಇಂದ್ರ ನೀನಾರು ಎಂದು ಎಷ್ಟೇ ಕೇಳಿದರೂ ಶಿವ ಮಾತ್ರ ಸುಮ್ಮನಿದ್ದ. ಆಗ ಇಂದ್ರ ತನ್ನ ವಜ್ರಾಯುಧವನ್ನು ತೆಗೆದು ಅವಧೂತನ ಮೇಲೆ ಪ್ರಹಾರ ಮಾಡಲು ಯತ್ನಿಸಿದ. ಆಗ ಅವನ ಕೈ ಭಾರವಾಯಿತು. ಆಗ ಇಂದ್ರನಿಗೆ ಅವಧೂತನೇ ಮಹಾದೇವನೆನ್ನುವ ಸತ್ಯದ ಅರಿವಾಯಿತು. ಆಗ ಇಂದ್ರ ಶಿವನ ಶ್ಲೋಕವನ್ನು ಪಠಿಸಿ ಕ್ಷಮೆಯಾಚಿಸಿದ. 14ನೆಯ ಅವತಾರ ಭಿಕ್ಷುವರಿ ಅವತಾರ. ಧರ್ಮ ಗ್ರಂಥದ ಅನುಸಾರ ವಿದರ್ಭ ದೇಶದ ರಾಜ ಸತ್ಯರಥನನ್ನು ಶತ್ರುಗಳು ಸಾಯಿಸಿದ್ದರು. ಅವನ ಗರ್ಭಿಣಿ ಪತ್ನಿ ಅಲ್ಲಿಂದ ಹೇಗೋ ಜೀವ ಉಳಿಸಿಕೊಂಡು ಬಂದಿದ್ದಳು. ಆಕೆಗೆ ಪುತ್ರ ಜನಿಸಿದ. ಒಮ್ಮೆ ಆಕೆ ನೀರು ಕುಡಿಯಲು ನದಿಗೆ ಹೋದಾಗ ಮೊಸಳೆಯ ಬಾಯಿಗೆ ಬಲಿಯಾದಳು. ಆಗ ಶಿವ ಓರ್ವ ಭಿಕ್ಷುಕಿಗೆ ಆ ಬಾಲಕನನ್ನ ಕೊಟ್ಟು ಇವನ ಪಾಲನೆ ಪೋಷಣೆ ಮಾಡಬೇಕೆಂದು ಹೇಳಿದರು. ಆ ಬಾಲಕನೇ ಭಿಕ್ಷುವರ್ಯ. ಅವನಲ್ಲಿ ಶಿವನ ಅಂಶವಿತ್ತು. 15ನೇ ಅವತಾರ ಸುರೇಶ್ವರ ಅವತಾರ. ಉಪಮನ್ಯು ಎಂಬ ಬಾಲಕನಿಗೆ ಹಾಲು ಕುಡಿಯುವ ಆಸೆ ಇತ್ತು. ಆದರೆ ಅವನು ತನ್ನ ಮಾವನ ಮನೆಯಲ್ಲಿದ್ದ ಕಾರಣ ಅವನಿಗೆ ಕುಡಿಯಲು ಸರಿಯಾಗಿ ಹಾಲು ಸಿಗುತ್ತಿರಲಿಲ್ಲ. ಆಗ ಅವನ ತಾಯಿ ಶಿವನನ್ನು ಪ್ರಾರ್ಥಿಸು ಎನ್ನುತ್ತಾಳೆ. ಉಪಮನ್ಯು ಹಾಗೆ ಮಾಡುತ್ತಾನೆ. ಆಗ ಶಿವ ಸುರೇಶ್ವರನ ಅವತಾರದಲ್ಲಿ ಪ್ರತ್ಯಕ್ಷನಾಗಿ ಶಿವನನ್ನೇ ಹಿಗ್ಗಾಮುಗ್ಗಾ ಬೈಯುತ್ತಾನೆ. ಆಗ ಕೋಪಗೊಂಡ ಉಪಮನ್ಯು ಅವನಿಗೆ ಹೊಡೆಯಲು ಬರುತ್ತಾನೆ. ಸುರೇಶ್ವರ ತನ್ನ ನಿಜರೂಪ ತೋರಿಸಿ ಉಪಮನ್ಯುವಿಗೆ ಕ್ಷೀರ ಸಾಗರವನ್ನೇ ವರವಾಗಿ ನೀಡುತ್ತಾನೆ. 16ನೇ ಅವತಾರ ಕಿರಾತ ಅವತಾರ. ಶಿವಶಂಕರನನ್ನ ಪ್ರಸನ್ನಗೊಳಿಸುವುದಕ್ಕಾಗಿ ಅರ್ಜುನ ಕಾಡಿನಲ್ಲಿ ತಪಸ್ಸು ಮಾಡುತ್ತಿರಬೇಕಾದರೆ ದುರ್ಯೋಧನ ಆ ತಪಸ್ಸನ್ನ ಹಾಳು ಮಾಡಬೇಕೆಂದು ಕಾಡು ಹಂದಿಯನ್ನ ಕಳುಹಿಸಿದನು. ಅದನ್ನು ಕೊಲ್ಲಲು ಅರ್ಜುನ ಬಾಣಬಿಟ್ಟ. ಅದೇ ಸಮಯಕ್ಕೆ ಸರಿಯಾಗಿ ಕಿರಾತ ವೇಷ ಧರಿಸಿದ್ದ ಶಿವನು ಆ ಕಾಡು ಹಂದಿಯ ಮೇಲೆ ಬಾಣಬಿಟ್ಟ. ಅರ್ಜುನನಿಗೆ ಆ ಕಿರಾತ ಶಿವನೆಂದು ಗೊತ್ತಾಗಲಿಲ್ಲ. ನಾನು ಬಾಣಬಿಟ್ಟಿದ್ದಕ್ಕಾಗಿ ಆ ಹಂದಿ ಸತ್ತಿತು ಎಂದು ಇಬ್ಬರು ವಾದಕ್ಕೆ ಬಿದ್ದರು. ಅರ್ಜುನನ ಆತ್ಮವಿಶ್ವಾಸ ಕಂಡು ಶಿವ ಮೆಚ್ಚಿ ಕೌರವರ ವಿರುದ್ಧ ಜಯವಾಗಲಿ ಎಂದು ಆಶೀರ್ವಾದವನ್ನಿತ್ತ. ಉಳಿದ ಅವತಾರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.